ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆಂಧ್ರ ಸ್ಟೈಲ್ನಲ್ಲಿ ಖಾರ ಚಟ್ನಿ ಇದು ಎಲ್ಲ ರೀತಿಯಾಗಿರೋ ಬೆಳಗಿನ ತಿಂಡಿ ಇಡ್ಲಿ ದೋಸೆ ಪಡ್ಡು ಎಲ್ಲ ರೀತಿಯಾಗಿರೋ ರೊಟ್ಟಿಗಳ ಜೊತೆ ಒಳ್ಳೆ ಕಾಂಬಿನೇಷನ್ ಇದನ್ನು ಮಾಡಲಿಕ್ಕೆ ತೆಂಗಿನಕಾಯಿ ಹುರಿಗಡಲೆ ಕಡಲೆ ಬೀಜದ ಅವಶ್ಯಕತೆ ಇಲ್ಲ ಪ್ರಯತ್ನ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬೇಳೆ ಅರ್ಧ ಚಮಚದಷ್ಟು ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಕಡಲೆ ಬೇಳೆ ಕೆಂಪಾಗವರೆಗೂ ಹುರ್ಕೋಬೇಕು ಸಣ್ಣೂರಿಯಲ್ಲಿ ಈ ಎರಡು ಪದಾರ್ಥಗಳನ್ನ ಹಾಕೊಳ್ಳೋದ್ರಿಂದ ಚಟ್ನಿಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಕೆಂಪಾಗಿ ಹುರ್ಕೋಬೇಕು ತುಂಬಾ ಜಾಸ್ತಿ ಓವರ್ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆನ ಹುರಿದಿದ್ದಾಗಿದೆ ಒಂದು ದೊಡ್ಡ ಈರುಳ್ಳಿ ಮೀಡಿಯಮ್ ಸೈಜ್ ಇದ್ದರೆ ಎರಡು ಹಾಕೊಳ್ಳಿ ಬೆಳ್ಳುಳ್ಳಿ ಸುಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಸಣ್ಣ ಗೋಲಿ ಆಕಾರದಷ್ಟು ಹುಣಸೆ ಹಣ್ಣು ಎಲೆ ಸುಮಾರು ಐದರಿಂದ ಆರಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಮಟ್ಟಕ್ಕಷ್ಟು ಟ್ರಾನ್ಸ್ಪರೆಂಟಾಗಿ ಮೆತ್ತಗಾಗವರೆಗೂ ಹುರ್ಕೋಬೇಕು ಈರುಳ್ಳಿನ ಹುರಿದಿದ್ದಾಗಿದೆ ಎರಡು ದೊಡ್ಡ ಟೊಮ್ಯಾಟೊ ಟೊಮೆಟೊ ಇಷ್ಟೇ ಇದ್ದರೆ ಇದರ ಕ್ವಾಂಟಿಟಿನ ಜಾಸ್ತಿ ಕೂಡ ಹಾಕೋಬೋದು ಮತ್ತೊಮ್ಮೆ ಟೊಮೆಟೊ ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಬೇಗ ಬೆಂದೋಗುತ್ತೆ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಮೆತ್ತಗಾಗಿದೆ ಮತ್ತೊಂದು ಸ್ಟೆಪ್ಪು ಬಾಕಿ ಇದೆ ಹಿಂಚಿನ ಬಿಸಿ ಇಟ್ಕೊಂಡಿದ್ದೀನಿ ಇಂಚಿಗೆ ಬದಲಾಗಿ ಬಾಣಲೆನ ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಎಣ್ಣೆ ಎರಡು ರೀತಿಯಾಗಿರೋ ಒಣಮೆಣಸಿನ್ಕಾಯಿ ಗುಂಟೂರು ಒಣಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಐದರಿಂದ ಆರಷ್ಟು ಬ್ಯಾಡಗಿ ಒಣಮೆಣಸಿನ್ಕಾಯಿ ಬಣ್ಣಕ್ಕೋಸ್ಕರ ಎರಡರಿಂದ ಮೂರು ಈಗ ಒಣಮೆಣಸಿನಕಾಯಿ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ತುಂಬನೇ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಣಮೆಣಸಿನ್ಕಾಯಿ ಏನಾದರೂ ಸೀದೋದ್ರೆ ಚಟ್ನಿ ಟೇಸ್ಟು ಕೆಟ್ಟೋಗುತ್ತೆ ಈಗ ಒಣಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿದ್ದಾಗಿದೆ ಚಟ್ನಿ ರುಬ್ಬಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಚಟ್ನಿ ರುಬ್ಕೊಳ್ತಾ ಇದ್ದೀನಿ ಒಣ್ಮೆಣ್ಸಿನ್ಕಾಯಿನ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಂಡ್ವಲ್ಲ ಅದ್ರ ಜೊತೆಗೆ ಹಾಕೊಂಡು ಕೂಡ ಹುರ್ಕೋಬೋದು ಇದು ಹುರ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ ಆದರೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ಸ್ವಲ್ಪ ಬೆಲ್ಲ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಿದ್ದಾಗಿದೆ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಈಗ ರುಚಿಕರವಾಗಿರೋ ಆಂಧ್ರ ಶೈಲಿಯಲ್ಲಿ ಖಾರ ಚಟ್ನಿ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು